ಕರ್ನಾಟಕದಲ್ಲಿ ದುಡ್ಡಿಲ್ಲ ಅಂತ ಹೇಳೋಕ್ಕೆ ವಾಟ್ ಮಾರಲ್ ರೈಟ್? ಯಾವ ನಾವು ಏನೇನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ ಆ ಎಲ್ಲ ಕಾರ್ಯಕ್ರಮಗಳಿಗೆ ದುಡ್ಡಿದೆ. ಬರಗಾಲಕ್ಕೂ ಕೂಡ ನಾವು ಇವತ್ತಿನವರೆಗೆ 631 ಕೋಟಿ ರೂಪಾಯಿ ತಾತ್ಕಾಲಿಕ ಪರಿಹಾರವನ್ನು ರೈತರ ಅಕೌಂಟಿಗೆ ಕೊಟ್ಟಿದ್ದೀವಿ. ಸುಮಾರು 33 ಲಕ್ಷದ 25 ಸಾವಿರ ರೈತರಿಗೆ ಕೊಟ್ಟಿದ್ದೀವಿ. ಯಾರು ಅದು ಯಾರು ದುಡ್ಡು ಅದು? ಅದು ಆಯ್ತಪ್ಪ, ಎಸ್ ಡಿ ಆರ್ ಎಫ್ ಅಂದ್ರೆ ಯಾರು ದುಡ್ಡು ಅದು? ಹೆಸರು ಹಂಗಿರಪ್ಪ, ನಮ್ಮ ಟ್ಯಾಕ್ಸ್ ಅಲ್ವೇನ್ರಿ? 430,000 ಕೋಟಿ ನಮ್ಮ ತೆರಿಗೆ ಇದೆ, ತೆರಿಗೆ ಅಲ್ಲ. ಎಷ್ಟು ಕೊಡೋದು ವಾಪಸ್? 50,257 ಕೋಟಿ. 430,000 ಕೋಟಿ ಕರ್ನಾಟಕದಿಂದ ಈ ವರ್ಷ ತೆರಿಗೆ ಕಲೆಕ್ಟ್ ಆಗ್ತಾ ಇರೋದು ಎಷ್ಟು? ಬರೋದೆಷ್ಟು? 50,257 ಕೋಟಿ. ಎಷ್ಟು ಉಳ್ಕೈತು ಅವ್ರಿಗೆ? ಯಾವ ಬರೋಪರ ಯಾವ ಎಲ್ಲ ಸೇರಿ ಅದು ಬರೋದು ನಮಗೆ. ಸಿ, ನಮ್ಮ ತೆರಿಗೆ ಪಾಲು ಅದು 37,252 ಕೋಟಿ. ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ 13,005 ಕೋಟಿ. ಎಷ್ಟಾಯಿತು ಎರಡು ಸೇರಿಸಿದ್ರೆ? ಮತ್ತೆ ನಾವು 100 ರೂಪಾಯಿ ಕಲೆಕ್ಟ್ ಮಾಡಿಕೊಡಿ, ನಾವು ಬರೋದೇ 13 ರೂಪಾಯಿ, ಇನ್ನು ಬಾಕಿ ಇದೆಲ್ಲ ಅವ್ರಿಗೆ ಇಟ್ಕೋತಾರೆ. ಅವ್ರು ಈಗ ನಾವು ತಾತ್ಕಾಲಿಕ ಕೊಟ್ಟಿದ್ದೀವಿ 2,000 ರೂಪಾಯಿ ಒಳಗಡೆ. ಎರಡನೇ ಕಂತು ಬಿಡುಗಡೆಬೇಕು, ಅವ್ರು ಕೊಡಬೇಕಲ್ಲ. ಅದು ಆರ್ ವಿ ನಾಟ್ ಎಂಟೈಟಲ್ಡ್? ಆರ್ ವಿ ನಾಟ್ ಎಂಟೈಟಲ್ಡ್ ಟು ಗೆಟ್ ದಿ NDRF ಫಂಡ್? ಇಟ್ ಇಸ್ ದಿ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಟು ರಿಲೀಸ್ ಮನಿ ವೆನ್ ದೇರ್ ಇಸ್ ಎ ಡ್ರಾಟ್ ಆರ್ ಎ ಫ್ಲಡ್ ಇನ್ ದಿ ಸ್ಟೇಟ್ಸ್. ಅದಕ್ಕೋಸ್ಕರನೇ SDRF NDRF ಅಂತ ಇರೋದು. ಆಯ್ತಪ್ಪ, ಅವ್ರ ಜವಾಬ್ದಾರಿ ಇರುವಾಗಾದ್ರೆ ಬರೀ ಓಟ್ ತಗೊಳಕ ಅವ್ರಿರೋದು, ದುಡ್ಡು ವಸೂಲು ಮಾಡ್ಕೊಳಕ್ಕೆ ಅವ್ರಿರೋದು, ತೆರಿಗೆ ವಸೂಲು ಮಾಡ್ಕೊಳಕ್ಕೆ ಅವ್ರಿರೋದು, ಇನ್ಕಮ್ ಟ್ಯಾಕ್ಸು, ಕಸ್ಟಮ್ ಡ್ಯೂಟಿ, ಕಾರ್ಪೊರೇಟ್ ಟ್ಯಾಕ್ಸು, GST ಎಲ್ಲ ಬರೀ ಅದೇ ಮಾಡ್ಕೊಳಕ್ಕಿರೋದು ಅವರು. ವಾಟ್ ಈಸ್ ದರ್ ರೆಸ್ಪಾನ್ಸಿಬಿಲಿಟಿ ಹೇಳಯ್ಯ? ಈಸ್ ಇಟ್ ನಾಟ್ ದರ್ ರೆಸ್ಪಾನ್ಸಿಬಿಲಿಟಿ? ಅದು ಜವಾಬ್ದಾರಿ ಇದೆ. ಆಯ್ತಪ್ಪ, ನಮ್ಗೆ 50% ಕೊಟ್ಬಿಡಿ ತೆರಿಗೆನ, ನಾವೇ ಮಾಡ್ಕೋತೀವಿ. ಅವ್ರು ಇವರೇ ಹೇಳಿದರು, ನರೇಂದ್ರ ಮೋದಿ ಅವರು ಹೇಳಿದರು ಗುಜರಾತಿನ ಚೀಫ್ ಮಿನಿಸ್ಟರ್ ಇದ್ದಾಗ. ಒಂದು ಕೆಲಸ ಮಾಡಿಯಪ್ಪ, ನೀವು ನಮ್ಮ ಹತ್ರ ಕೇಳಬೇಡಿ, ನಾವು ತೆರಿಗೆ ನಾವೇ ವಸೂಲು ಮಾಡ್ಕೋತೀವಿ, ನಾವೇ ಖರ್ಚು ಮಾಡ್ಕೋತೀವಿ ಅಂತ ಇದು ನರೇಂದ್ರ ಮೋದಿ ಅವರು ಹೇಳಿದ್ದದು ಆ್ಯಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್.